ಸಾಮಾನ್ಯವಾಗಿ ಹೋಳಿಗೆ ಅಂದರೆ ನಾವು ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆನ ಮಾಡಿರ್ತೀವಿ, ಆದರೆ ಅದರ ಬದಲಾಗಿ ಕ್ಯಾರೆಟ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿ ಮೃದುವಾಗಿ ಇರುವಂತಹ ಈ ಹೋಳಿಗೆನ ಮಾಡೋದು ತುಂಬಾ ಸುಲಭ, ಜೊತೆಗೆ ಬೇಗನೂ ಸಹ ಆಗುತ್ತೆ. ಮೊದಲು ಇಲ್ಲಿ ಕಣಕನ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು, ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರಿಶಿನನ ಬಳಸ್ತಾ ಇಲ್ಲ, ನೀವು ಬೇಕಿದ್ರೆ ಅರಿಶಿನನ ಬಳಸ್ಕೋಬೋದು. ಇದನ್ನು ಕೈಯಲ್ಲೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಎರಡರಿಂದ ಮೂರು ನಿಮಿಷ ನಾದ್ಕೊಂಡು ಹಿಟ್ಟನ್ನು ಸಮನಾಗಿ ಮಾಡಿಕೊಂಡು ನಾನಿಲ್ಲಿ ತೋರಿಸೋಷ್ಟು ಮೃದುವಾಗಿ ಕಲಿಸ್ಕೊಳ್ಳಿ. ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಇದು ನೆನೆಯೋಷ್ಟರಲ್ಲಿ ಇಲ್ಲಿ ಹೂರ್ಣನ ರೆಡಿ ಮಾಡ್ಕೋಬೇಕಲ್ವಾ, ಹಾಗಾಗಿ ನಾನು ಅರ್ಧ ಕೆ ಜಿ ಕ್ಯಾರೆಟ್ನ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು. ನಾನಿಲ್ಲಿ ನೀರನ್ನ ಹಾಕ್ಕೊಂಡಿಲ್ಲ, ನಿಮಗೇನಾದರೂ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಎರಡು ಸಲ ಕ್ಯಾರೆಟ್ನ ರುಬ್ಬಿ ಈ ರೀತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಸಾಕು. ತುಪ್ಪ ಸ್ವಲ್ಪ ಕರಗ್ತಿದ್ದಾಗೇ ನಾವು ರುಬ್ಬಿಟ್ಟಿದ್ದಂತಹ ಕ್ಯಾರೆಟ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾರೆಟಲ್ಲಿರುವಂತಹ ನೀರಂಶ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು. ನೋಡಿ, ಈಗ ನೀರಂಶ ಎಲ್ಲ ಬಿಡ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಸಹ ಬಳಸ್ಕೋಬೋದು. ಸಕ್ಕರೆ ನಿಮಗೆ ಕಡಿಮೆ ಅಂತ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರುವಂತಹ ಅದು ಮೀಡಿಯಂ ಆಗಿರುತ್ತೆ. ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಸ್ವಲ್ಪ ಕರಗ್ತಿದ್ದಾಗೇ ಮುಕ್ಕಾಲು ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಆ ಮೇಲ್ಗಡೆ ಇರುವಂತಹ ಕಪ್ಪು ಭಾಗನ ತೆಗೆದು ವೈಟ್ ಕಲರ್ ಏನಿರುತ್ತಲ್ವ ಅದನ್ನು ಮಾತ್ರ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 10-15 ನಿಮಿಷ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಅದರಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ನಂತರ ಆ ನೀರು ಡ್ರೈ ಆಗಿ ಇದನ್ನು ಉಂಡೆ ಕಟ್ಟೋ ಹದ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಕ್ಯಾರೆಟ್ ಹೂರ್ಣನ ತೊಗೊಂಡು ಕೈಯಲ್ಲಿ ಉಂಡೆ ಮಾಡಿ ನೋಡಿ. ಉಂಡೆ ಕ್ಲೀನಾಗಿ ಬರಬೇಕು, ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ. ನೋಡಿ, ಉಂಡೆ ಹದ ಕರೆಕ್ಟಾಗಿ ಬರ್ತಾ ಇದೆ ಅಲ್ವಾ. ಇಷ್ಟಾದರೆ ಸಾಕು. ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡೋಣ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಬೋದು, ನಾನಿಲ್ಲಿ ಏಲಕ್ಕಿ ಪೌಡರ್ನ ಬಳಸಿಲ್ಲ. ನೋಡಿ, ತಣ್ಣಗಾದಮೇಲೆ ಹೂರ್ಣ ಇನ್ನೂ ಗಟ್ಟಿಯಾಗಿದೆ ಅಲ್ವಾ, ಉಂಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ನಾನಿಲ್ಲಿ ಈ ಸೈಜಲ್ಲಿ ಹೂರ್ಣನ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಣಕನೂ ಸಹ 1 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಇದನ್ನು 1-2 ನಿಮಿಷ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ, ಆಗ ಹಿಟ್ಟು ಇನ್ನೂ ಮೃದುವಾಗುತ್ತೆ. ನಾವಿಲ್ಲಿ ಕ್ಯಾರೆಟ್ ಹೂರ್ಣನ ಯಾವ ರೀತಿಯಾಗಿ ಎಷ್ಟು ದಪ್ಪನಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ಅದೇ ಅಳ್ತೆಲೇ ಕಣಕನೂ ಸಹ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದೊಡ್ಡದಾಗ್ತಿದ್ದಾಗೇ ಇದ್ರ ಒಳಗಡೆಗೆ ರೆಡಿ ಮಾಡಿಟ್ಟಿರುವಂತಹ ಕ್ಯಾರೆಟ್ ಹೂರ್ಣನ ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿಯಾಗಿ ಕ್ಲೋಸ್ ಮಾಡಿ ಜೊತೆಗೆ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದನ್ನು ತೆಗೆದುಬಿಡೋಣ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಎಲ್ಲೂ ಸಹ ಬಿರುಕಿಲ್ದವ್ರ ಈ ರೀತಿ ಉಂಡೆ ಮಾಡಿಕೊಂಡು ಆ ಚಪಾತಿ ಮಣೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಟೆಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಂತರ ಇವು ರೆಡಿ ಇರುವಂತಹ ಹಿಟ್ಟನ್ನು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಚೆನ್ನಾಗಿ ತಿರುವಾಕೊಂಡು ನಾನಿಲ್ಲಿ ತೋರಿಸೋ ರೀತಿಲೇ ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಜಸ್ಟ್ ಲೈಟಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಬನ್ನಿ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಹೂರ್ಣ ಆಚೆ ಬರೋ ಚಾನ್ಸ್ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಲಟ್ಟಿಸ್ಕೊಂಡ್ಮೇಲೆ ಇಲ್ಲಿ ನಾನು ಕಾವಲಿನ ಬಿಸಿ ಆಗೋದಕ್ಕಿಟ್ಟಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರ ಮೇಲ್ಗಡೆಗೆ ಲಟ್ಸಿರುವಂತಹ ಕ್ಯಾರೆಟ್ ಹೋಳಿಗೆನ ಹಾಕಿ ಎರಡೂ ಸೈಡು ಸಹ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಎಣ್ಣೆ ಬಳಸ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ತುಪ್ಪನೂ ಸಹ ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ಹೋಳಿಗೆಗಳು ತುಂಬ ಚೆನ್ನಾಗಿ ಉಬ್ಬಿ ಮೃದುವಾಗಿ ಬರುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು, ಈಗ ಇದನ್ನು ತೆಗೆದು ಬಿಡೋಣ. ಇದು ಒಂದು ರೀತಿಯಾಗಿ ನೀವು ನೋಡಿದ್ರಿ ಚಪಾತಿ ರೀತಿ ಹೇಗೆ ಲಟ್ಸಿ ಹೋಳಿಗೆನ ಮಾಡೋದಂತ. ಇನ್ನೊಂದು ರೀತಿ ಹೇಗೆ ಅಂದರೆ, ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದ್ರ ಬದಲಾಗಿ ನೀವು ಹೋಳಿಗೆ ಶೀಟ್ ಅಥವಾ ಎಣ್ಣೆ ಕವರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಮೈದಾ ಹಿಟ್ಟಿನ ಉಂಡೆನ ಹಾಕಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ನಂತರ ಅದರ ಮೇಲೆ ರೆಡಿ ಮಾಡಿಟ್ಟಿರುವಂತಹ ಹೂರ್ಣನ ಫಿಲ್ ಮಾಡಿಕೊಂಡು
ಕ್ಲೀನಾಗಿ ಅದನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ತೋರಿಸೋ ರೀತಿಯಲ್ಲೇ ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ಅಥವಾ ತಟ್ಕೊಂಡ್ರೆ ಈ ಹೋಳಿಗೆನೂ ಸಹ ನೀವು ಬೇಯಿಸೋದಕ್ಕೆ ರೆಡಿಯಾಗುತ್ತೆ. ಈ ಎರಡು ವಿಧಾನದಲ್ಲಿ ನೀವು ಯಾವ ಹೋಳಿಗೆ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅಥವಾ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಆ ರೀತಿ ಆ ವಿಧಾನದಲ್ಲಿ ನೀವು ಈ ಹೋಳಿಗೆಗಳನ್ನ ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ಸೊ ಹೋಳಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ತೆಗೆದು ಎಲ್ಲನೂ ಸಹ ಬೇಯಿಸಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ ಅಂತ. ಈ ಹೋಳಿಗೆಗಳನ್ನ ನೀವು ಎರಡು ದಿನ ಇಟ್ಕೊಂಡು ತಿನ್ಬೋದು. ಒಂದು ಮುರಿದು ಸಹ ತೋರಿಸ್ತೀನಿ ನೋಡಿ, ಒಳಗಡೆ ಎಲ್ಲ ಕ್ಯಾರೆಟ್ ಹೂರಣ ಎಷ್ಟು ಚೆನ್ನಾಗಿ ಪದ್ರ ಪದ್ರವಾಗಿ ಇದೆ ಅಂತ ನೋಡಿದ್ರಿ ಅಲ್ವಾ. ಈ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.